ಅದನ್ನು ಆ ವಿಚಾರಗಳನ್ನು ಮಂಡಿಸಲಿಕ್ಕೆ ಆಯ್ಕೆ ಮಾಡಿಕೊಂಡಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರಲ್ಲ, ಅವರು ಎಷ್ಟು ಸಾತ್ವಿಕ ಸ್ವಭಾವದ, ನೈತಿಕ ಪ್ರಜ್ಞೆಯ ಮತ್ತು ರುದ್ರೇಗೌಡರ ಮನಸ್ಥಿತಿಗೆ ಹೊಂದುವಂಥವ್ರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರಲ್ಲ ಅಂತ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ಈ ಹೊತ್ತು ನಾನಲ್ಲಿ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇರುವಾಗ ಇಲ್ಲಿಬ್ಬರು ಸಬ್ಸ್ಟಿಟ್ಯೂಟ್ ಇದ್ದೀನಿ, ಅಧ್ಯಕ್ಷನಾದ ನಾನು ಸಬ್ಸ್ಟಿಟ್ಯೂಟ್ ಇದ್ದೀನಿ. ಸುನೀಲ್ ಕುಮಾರ್ ಅವರ ಜಾಗದಲ್ಲಿ ಮಾತಾಡಲಿಕ್ಕೆ ಬಂದಂಥ ಡಿ ಎಚ್ ಶಂಕರಮೂರ್ತಿಯವರು ಈ ವೇದಿಕೆಗೆ ಸಬ್ಸ್ಟಿಟ್ಯೂಟ್ ಅವರು ಸಂಜೆ ಕಾರ್ಯಕ್ರಮದಲ್ಲಿದ್ದಾರೆ. ಶಂಕರಮೂರ್ತಿಯವರ ಮಾತುಗಳನ್ನು ನೀವು ಕೇಳ್ತಾ ಇರುವಾಗ ಅವರು ಮೌಲ್ಯವನ್ನು ಕುರಿತು ಮಾತಾಡ್ತಾ ಎಷ್ಟೊಂದು ಸಂಗತಿಗಳನ್ನು ಹೇಳುವಾಗ ಅವರ ಮನಸ್ಥಿತಿಯನ್ನು ನೀವು ಗಮನಿಸಿದ್ರೆ ಎಷ್ಟು ವಿಷಾದದಿಂದ, ಎಷ್ಟೊಂದು ಯಾತನೆಯಿಂದ ಈ ಹೊತ್ತು ನಮ್ಮ ಮೌಲ್ಯಗಳೆಲ್ಲ ಅಧಪ್ಪತನಗೊಳ್ತಾ ಇವೆ ಅನ್ನುವಂಥ ಒಂದು ಆತಂಕ ಇತ್ತು ಅವರು. ಅಂಥ ಮೌಲ್ಯಕ್ಕೆ ಆದ್ಯತೆಯನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿಯೊಬ್ಬರು ಇಲ್ಲಿ ನಿಂತ್ಕೊಂಡು ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತಾಡ್ತಾ ಅಂಥ ಮೌಲ್ಯಾಧಾರಿತ ರಾಜಕಾರಣಿಗಳಲ್ಲಿ ರುದ್ರೇಗೌಡರು ಒಬ್ಬರಿದ್ದರು ಅನ್ನುವಂಥ ಪ್ರಶಂಸನೀಯ ಮಾತನ್ನು ಪಡ್ಕೊಂಡಿದ್ದಾರೆ ಅಂತಂದರೆ ಬಹುಶಃ ರುದ್ರೇಗೌಡರ ವ್ಯಕ್ತಿತ್ವ ಎಂಥದ್ದು ಅಂತ ಅಷ್ಟೇ ಅರ್ಥ ಆಗಿದೆ. ಶಂಕರಮೂರ್ತಿಯವರು ನಾನು ಪತ್ರಕರ್ತನಾಗಿದ್ದಾಗ ಅನೇಕ ಅವರು ಶಿಕ್ಷಣ ಸಚಿವರಾಗಿದ್ದರು, ಎರಡು ಮೂರು ಬಾರಿ ಭೇಟಿ ಮಾಡಿದ್ದೆ. ನಾನೊಂದು ಸಾರಿ ಅವರ ಆಫೀಸ್ಗೆ ಹೋದಾಗ ಯಾರೋ ಒಬ್ಬ ಲೆಕ್ಚರರ್ ಬಂದಿರಿ ಅನ್ನೋ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ, ಅವರು ಸರ್ ನಾನು ಇಂಥವ್ನು ಇಂಥವ್ರು ಮೊದಲು ಕೂತ್ಕೊಳ್ಳಪ್ಪ ಫಸ್ಟ್ ನೀನು, ಅವರು ಶಿಕ್ಷಣ ಸಚಿವರ ಎದುರಿಗೆ ಅಧ್ಯಾಪಕ ಕೂತ್ಕೊಳ್ಳೋದಂತೆ ಎಷ್ಟು ಹೆಸಿಟೇಟ್ ಮಾಡ್ತಾ ಇದ್ರು ಅಂದರೆ ನೀನು ಕೂತ್ಕೊಳ್ಳೋವರೆಗೂ ನಾನು ಮಾತಾಡಲ್ಲ. ಶಂಕರಮೂರ್ತಿಯವ್ರ ವ್ಯಕ್ತಿತ್ವ ಏನು ಅಂತ ನೋಡಿ ಹೆಂಗಿದೆ ಅಂದರೆ, ಒಬ್ಬ ಸಾಮಾನ್ಯ ಉಪನ್ಯಾಸಕ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಬಂದಾನೆ, ಮೊದಲು ನೀನು ಕೂತ್ಕೊಳ್ಳುವಂಥ ಗೌರವ ಕೊಡೋದಿದೆಯಲ್ಲ, ಆ ಗೌರವ ಕೊಡುವಂಥ ಒಬ್ಬ ಹಿರಿಯ ಜೀವ ಇವತ್ತು ಮೌಲ್ಯಾಧಾರಿತದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಿದೆಯಲ್ಲ, ನಿಜಕ್ಕೂ ಭಾಳ ಮೆಚ್ಚುವಂಥ ಸಂಗತಿ, ಭಾಳ ಪ್ರಶಂಸನೀಯವಾದ ಸಂಗತಿ. ಅವರಿವತ್ತು ಉಲ್ಲೇಖ ಮಾಡಿದ ಮೂರು ಸಂಗತಿಗಳು ಕೂಡ ಅನುಭವದಿಂದ ಕಣ್ಣಾರೆ ನೋಡಿದ ಸಂಗತಿಗಳು, ಅದು ನಮ್ಮ ಅನೇಕ ಹಿರಿಯರಿಗೆ ಗೊತ್ತಿದೆ. ಆ ಮೂರು ಘಟನೆಗಳಿಗೆ ನಾವೆಲ್ಲ ಸಾಕ್ಷಿಯಾಗಿರ್ತಕ್ಕಂಥ ಸಂಗತಿಗಳೇ ಕೂಡ ಹೌದು. ಅದಕ್ಕೇ ನಮ್ಮ ಪಾಟೀಲ್ ಪುಟ್ಟಪ್ಪನವರು ಯಾವಾಗಲೂ ಹೇಳೋರು, ಅನುಭವ ಇರುವಲ್ಲಿ ಅಮೃತತ್ವ ಇದೆ ಅಂತ. ಅವರ ಪ್ರಪಂಚ ಅಂತ ಒಂದು ಪತ್ರಿಕೆ ಬರೋದು, ಅದರ ಘೋಷಿತ ಧ್ವನಿಯೇ ಅನುಭವ ಇರುವಲ್ಲಿ ಅಮೃತ ತತ್ವ ಇದೆ ಅಂತ. ಇವತ್ತು ಅವರು ಆಡಿದ ಮಾತು, ಗೋವಿಂದ್ ಅವರು ಆಡಿದ ಮಾತುಗಳೆಲ್ಲವೂ ಕೂಡ ಅನುಭವದ ಮಾತುಗಳೇ. ಸೊ ಈ ಅನುಭವದ ಮಾತು ಅಮೃತಕ್ಕೆ ಸಮ ಅನ್ನುವ ಮಾತು ಏನಿದೆಯಲ್ಲ, ಬಹುಶಃ ನಮ್ಮ ರುದ್ರೇಗೌಡರ ಏನು ಇಲ್ಲಿ ಕೊಟ್ಟಿರುವ ಕ್ಯಾಪ್ಷನ್ ಇದೆಯಲ್ಲ, ಅಮೃತಮಯಿ ಅಂತ, ನಿಜವಾಗಲೂ ಕೂಡ ಅಮೃತಮಯಿನೇ ಅವರು. ಅಂದರೆ ಸದಾ ಕಾಲ ಒಳ್ಳೆಯದನ್ನೇ ಯೋಚನೆ ಮಾಡೋದು, ಸದಾ ಬೇರೆಯವರು ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ ಇದೆ, ತಮ್ಮ ಬದುಕು ಇರುವುದೇ ಮತ್ತೊಬ್ಬರಿಗಾಗಿ ಎನ್ನುವಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ನಿಜಕ್ಕೂ ಕೂಡ ಅಮೃತತ್ವ ಇರುವಂಥದ್ದು. ಅದಕ್ಕೆ ನಮ್ಮ ಬೇಂದ್ರೆಯವರು ಹೇಳ್ತಾರೆ ಯಾವಾಗಲೂ, ನಮ್ಮ ಒಂದು ಗರುಡ ಯಾವಾಗಲೂ ಹಾರ್ತಿರ್ಬೇಕು, ಯಾವುದಕ್ಕೆ ಅಂದರೆ ಅಮೃತಕ್ಕೆ ಹಾರ್ತಿರ್ಬೇಕು ಯಾವಾಗಲೂ. ಈ ಕಡೆ ವಿಷನೂ ಇದೆ, ಈ ಕಡೆ ಕಹಿನೂ ಇದೆ, ಆದರೆ ನಾವು ಅಮೃತತ್ವಕ್ಕೆ ಕಡೆಗೆ ಅಮೃತಕ್ಕೆ ಹಾರ್ತಿರ್ಬೇಕು ಅನ್ನುವಂತಹದ್ದು ಬಹುಶಃ ರುದ್ರೇಗೌಡರ ಮಾತು. ಅದು ಸರಿ, ಅವ್ರ ಜೊತೆ ಕೂತ್ಕೊಂಡಾಗ ನಾನೊಂದು ಕೇಳ್ತಾ ಇದ್ದೆ, ಏನು ಈ ಕಾರ್ಯಕ್ರಮಕ್ಕೆ ನೀವು ಒಪ್ಕೊಳ್ಳಿಲ್ಲಂತೆ ಅಂತ ಹೇಳಿ. ಇಲ್ಲಿ ನಾನು ಇದಕ್ಕೆ ಒಪ್ಕೊಂಡೆ, ಸಂಜೆ ಕಾರ್ಯಕ್ರಮಕ್ಕೆ ನಾನು ಒಪ್ಪಲಿಲ್ಲ ಅಂತ. ಸಂಜೆ ಕಾರ್ಯಕ್ರಮ ಅಭಿನಂದನೆ ಮಾಡುವಂಥದ್ದು, ಆದರೆ ಈ ಕಾರ್ಯಕ್ರಮ ಇದೆಯಲ್ಲ ಅದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂಥ ಅನೇಕ ವಿಚಾರಗಳನ್ನು ಹೇಳುವ ಈ ಕಾರ್ಯಕ್ರಮ ನನಗಿಷ್ಟವಾದ ಕಾರ್ಯಕ್ರಮ ಅಂತ. ಈ ಸಮಿತಿಯ ಅಧ್ಯಕ್ಷರು ಎಲ್ಲ ಶಾಲೆಗಳಿಗೆ ಹೋಗಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ನಮಗೆ ಕಳಿಸ್ಕೊಡಿ ಅಂತ ಕೇಳಿಕೊಳ್ಳುವಾಗ ಆ ರುದ್ರೇಗೌಡರ ಮನಸ್ಥಿತಿಯನ್ನು ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ. ಈಗ ರುದ್ರೇಗೌಡರಿಗೆ ಬಹಳ ಪ್ರಿಯರಾದ ನಮ್ಮೆಲ್ಲರಿಗೂ ಇಷ್ಟವಾದಂಥ ಸಿರಿಗೆರೆಯ ಹಿರಿಯ ತರಳುಬಾಳು ಶ್ರೀಗಳಿದ್ದು ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿದ್ದು,
ಅವ್ರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು. ಅದೇನು ಅಂತ ಹೇಳಿದರೆ, ನೀವೇನಾದರೂ ಬುದ್ಧಿ ಮಾತನ್ನು ವಿವೇಚನೆಯ ಮಾತನ್ನು ಹೇಳೋದಾದರೆ ನೀವು ವಿದ್ಯಾರ್ಥಿಗಳಿಗೆ ಹೇಳಿ, ಈ ಕಾಲದ ಯುವಕರಿಗೆ ಹೇಳಿ. ಆದರೆ ಈ ದೊಡ್ಡವ್ರಿಗೆ ಹೇಳಕ್ಕೆ ಹೋಗಬೇಡಿ ಅಂತ. ಯಾಕೆ ಅಂತೇಳಿದರೆ, ನೀವು ಏನೇ ಹೇಳಿದರೂ ಕೂಡ ಆ ಮಾತುಗಳೆಲ್ಲ ಈ ಕಿವಿಯಿಂದ ಕೇಳಿಸ್ಕೊಳ್ತಾರೆ, ಈ ಕಿವಿಗೆ ಬಿಟ್ಬಿಡ್ತಾರೆ, ಈ ಕಿವಿಯಿಂದ ಬಿಟ್ಬಿಡ್ತಾರೆ ಅಂತೇಳಿ. ಅದಕ್ಕೆ ಅವರೊಂದು ಬಹಳ ಒಳ್ಳೆಯ ರೂಪಕವನ್ನು ಬಳಸೋರು. ಖಾಲಿ ಚೀಲ, ಹರಿದು ಹೋದ ಚೀಲಕ್ಕೆ ಎಷ್ಟೇ ತುಂಬಿದರೂ ಕೂಡ ಅದೇನಾಗುತ್ತೆ ಅಂದರೆ ಹೊರಗಡೆ ಹೋಗ್ತಾ ಇರುತ್ತೆ. ನೀವು ಖಾಲಿ ಚೀಲಗಳಿಗೆ ಏನಾದರೂ ತುಂಬಿದರೆ ನೀವು ತುಂಬಿದ್ದು ಚೀಲದೊಳಗಿರ್ತದೆ ಅಂತೇಳಿ. ಅದಕ್ಕೆ ಯಾವಾಗಲೂ ಅವ್ರು ಹೇಳ್ತಾ ಇದ್ದಿದ್ದು, ನೀವು ಖಾಲಿ ಚೀಲಗಳಿಗೆ ತುಂಬಿ ಹರಿದು ಚೀಲಗಳಿಗೆ ತುಂಬಬೇಡಿ ಅಂತ. ಹಾಗಾಗಿ ರುದ್ರೇಗೌಡರು ಬಯಸಿದ್ದು ನೋಡಿ ಏನಾಗಿದೆ. ಈ ನನ್ನ ಅಮೃತ ವರ್ಷದ ಈ ಕಾರ್ಯಕ್ರಮ, ಹುಟ್ಟಿದ ಹಬ್ಬದ ಈ ಕಾರ್ಯಕ್ರಮದಲ್ಲಿ ಉಪಯೋಗ ಆಗುವಂಥದ್ದು ಏನಾದರೂ ಇದ್ದರೆ ಅದು ಈ ಕಾಲದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಬೇಕು. ವಿದ್ಯಾರ್ಥಿಗಳಿಗೆ ಏನಾದರೂ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಏನು ಯೋಚನೆಯನ್ನು ಮಾಡಿ ಈ ಬೆಳಗಿನ ಗೋಷ್ಠಿಯನ್ನು ಪೂರ್ತಿಯಾಗಿ ಈ ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೋ ಅವರನ್ನೇ ಕರೆಸಿ ಅವರ ಮೂಲಕ ವಿಚಾರಗಳನ್ನು ಮಂಡಿಸೋ ಪ್ರಯತ್ನ ಮಾಡಿರಲ್ಲ. ತುಂಬ ಉಪಯುಕ್ತವಾದಂಥ ಕೆಲಸ, ಒಂದು ಸಾರ್ಥಕವಾಗಿರ್ತಕ್ಕಂಥ ಕೆಲಸವನ್ನು ಈ ಸಮಿತಿ ಮಾಡಿದೆ ಅಂತ ನಾನು ಮೊಟ್ಟ ಮೊದಲನೇದಾಗಿ ಅವರೆಲ್ಲರೂ ನಾನು ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬಹಳ ಮುಖ್ಯವಾಗಿ ಹೇಳಬೇಕಾದ್ದೇನು ಅಂತಂದರೆ, ತೇಜಸ್ವಿನಿ ಅನಂತಕುಮಾರ್ ಅವರು ಮಾತಾಡುವಾಗ ನಮ್ಮ ಪ್ರಜ್ಞೆಯ ಒಳಗಡೆನೆ ನಮ್ಮ ಮುಂದಿನ ಬದುಕನ್ನು ರೂಪಿಸುವ ಕೆಲಸವನ್ನು ನಾವು ಮಾಡಬೇಕು ಅಂತ. ಅಂದರೆ ನಾವು ಬದುಕಿರೋದು ಒಂದೇ ಭೂಮಿ, ನಮಗೆ ಆಲ್ಟರ್ನೇಟಿವ್ ಬೇರೆ ಇಲ್ಲವೇ ಇಲ್ಲ, ಇರೋದು ಒಂದೇ ಭೂಮಿ. ಈ ಭೂಮಿಯನ್ನು ನಾವು ಹದಗೆಡದ ಹಾಗೆ, ಹಾಳಾಗದ ಹಾಗೆ ನೋಡಿಕೊಳ್ಬೇಕಾಗಿರ್ತಕ್ಕಂಥ ಅರಿವು ನಮ್ಮ ಪ್ರಜ್ಞೆಯ ಒಳಗಿರಬೇಕು ಅನ್ನೋ ಮಾತಿದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅಂದರೆ ನಮ್ಮ ಮುಂದಿನ ತಲೆಮಾರಿಗೆ ನಾವೇನು ಬಿಟ್ಟು ಹೋಗ್ತೀವಿ, ಶಂಕರಮೂರ್ತಿಯವರು ಹೇಳಿದ್ದು ಅದನ್ನೇ, ನಾವು ಮುಂದಿನ ತಲೆಮಾರಿಗೆ ನಾವೇನು ಕೊಡ್ತಾ ಇದ್ದೀವಿ. ಈಗ ನಾವು ಇಲ್ಲಿ ಬದುಕಿದ್ದೇವೆ, ಬದುಕಿರುವ ನಾವು ಮುಂದಿನವರಿಗೆ ಕೊಡ್ತಾ ಇರುವಂತಹದ್ದು ಮಾದರಿಯಾಗಿರಬೇಕು. ಆ ಮಾದರಿಯಾಗಿರುವಂತಹದ್ದು ಮತ್ತೆ ಮುಂದಿನವರಿಗೆ ಅವರು ಪ್ರೇರಣೆಯನ್ನು ಒದಗಿಸಬೇಕು, ಆ ಥರ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ. ಚೀನಾದ ಒಂದು ಘಟನೆ ನಾನು ಈ ಸಂದರ್ಭದಲ್ಲಿ ನೆನಪಾಯಿತು ಅವ್ರು ಹೇಳ್ತಾ ಇರುವಾಗ. ಅಲ್ಲೇನಿದೆ ಅಂದರೆ, ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಸೂರ್ಯ ಬರೋದೇ ಇಲ್ಲ, ಬೆಳಕೇ ಬರೋಲ್ಲ. ಎಲ್ಲರೂ ನೋಡಿಕೊಂಡ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ, ಸೂರ್ಯನಿಗೆ ಅಡ್ಡವಾಗಿ ಒಂದು ದೊಡ್ಡ ಬೆಟ್ಟ ಇದೆ, ಈ ಬೆಟ್ಟವನ್ನು ನಾವು ಕತ್ತರಿಸಿದರೆ ಸೂರ್ಯನ ಬೆಳಕು ನಮಗೆ ಬರ್ತದೆ ಅಂತ. ಅದಕ್ಕೆ ಶುರು ಮಾಡೋಣ, ಎಲ್ಲರೂ ಶುರು ಮಾಡಿ ಈ ಬೆಟ್ಟವನ್ನು ಕಡಿತಾ ಹೋಗೋಣ ಅಂತೇಳಿ. ಅದಕ್ಕೆ ಅಲ್ಲಿದ್ದವ್ರು ಯಾರು ಹೇಳಿದರು, ಅಲ್ಲಯ್ಯ ಈ ಬೆಟ್ಟವನ್ನು ಕಡಿಯೋ ಹೊತ್ತಿಗೆ ನಮ್ಮ ಆಯುಷ್ಯವೇ ಮುಗಿದೋಗಿರ್ತದೆ, ನಾವು ಸೂರ್ಯನ ಎಲ್ಲಿ ನೋಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಲ್ಲಿನ ಹಿರಿಯರು ಹೇಳಿದಂತೆ, ನಮಗೆ ಅಲ್ಲದೆ ಹೋದರೂ ಕೂಡ ಮುಂದಿನವರಿಗಾದರೂ ಸೂರ್ಯ ಸಿಗ್ತಾನಲ್ಲ, ನಮಗೆ ಬೆಳಕು ಬೇಕು ಅಂತ ಏನಲ್ಲಲ್ಲ, ಎಲ್ಲವೂ ನಮಗೆ ಮಾಡ್ಕೊಳ್ಳದ ಅಂಥೇಳಿ ಅವ್ರು ಬೆಟ್ಟವನ್ನು ಕಡಿಲಿಕ್ಕೆ ಶುರು ಮಾಡಿದ್ದರಿಂದ ಆ ಊರು ಸೂರ್ಯನನ್ನು ನೋಡುವಂತಾಯಿತು, ನಮಗೆ ಭರವಸೆ ಬೇಕು ಬದುಕಿನಲ್ಲಿ ಅಂತ. ಆ ಘಟನೆಯನ್ನು ನಾನು ಓದ್ತಾ ಇರುವಾಗಲೇ ತಕ್ಷಣನೇ ಹೊಳಿತು. ಅಂದರೆ ನಾವು ಬದುಕಿನಲ್ಲಿ ಭರವಸೆಯನ್ನು ಇಟ್ಕೊಳ್ಬೇಕು, ನಾಳೆ ಒಳ್ಳೆಯ ದಿನಗಳು ಬರ್ತವೆ ಅಂತ. ಆವಾಗಲೇ ನಾನು ಒಂದು ಪದ್ಯ ಬರೆದೆ, ಬಹುಶಃ ನಮ್ಮ ಇವರು ಹೇಳಿದ್ದು ಆ ಪಿ ಯು ಸಿ ಟೆಕ್ಸ್ಟ್ ಬುಕ್ಕಲ್ಲಿದೆ, ಫಸ್ಟ್ ಪಿ ಯು ಸಿಲಿ. ಮತ್ತೆ ಸೂರ್ಯ ಬರುತ್ತಾನೆ ಬಿಡಿ ಚಿಂತೆ, ನಾವೆಲ್ಲ ಯೋಚನೆಯನ್ನು ಬಿಟ್ಬಿಡೋಣ. ಯಾಕೆಂತಂದರೆ ಇವತ್ತು ಹೀಗಿದೆ, ನಾಳೆ ಒಳ್ಳೆಯ ದಿನಗಳು ಹೊಸದಾಗ್ತದೆ. ಬದುಕನ್ನು ನಾವು ಸಾಗಿಸಬೇಕು ಅನ್ನೋ ಮಾತಿದೆಯಲ್ಲ, ಅದು ಬಹಳ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಗೋಪಾಲ್ ಅವರು ಅನೇಕ ಉದಾಹರಣೆಗಳ ಮೂಲಕ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು ಮಾತುಗಳನ್ನು ಹೇಳಿದ್ರು. ನಿಮಗೆ ಒಂದು ಈ ಕಾಲದ ಯುವಕರಿಗೆ ಅನೇಕ ಸವಾಲುಗಳಿವೆ,
ಆ ಸವಾಲುಗಳನ್ನು ಗೆಲ್ಲಬೇಕಾದರೆ ನಾವು ಸಶಕ್ತವಾಗದೆ ಹೋದರೆ ನಾವು ಈ ಸವಾಲುಗಳನ್ನು ಎದುರಿಸೋಕೆ ಸಾಧ್ಯ ಇಲ್ಲ. ಒಂದು ಭಾಳ ಪ್ರಸಿದ್ಧವಾದ ಹೇಳಿಕೆ ಇದೆ, ಅದೇನೆಂದರೆ ನೀವು ಎಕ್ಸಿಬಿಟ್ ಆರ್ ಎಕ್ಸಿಟ್ ಅಂತ, ಈ ಎರಡು ಬಹಳ ಮುಖ್ಯವಾದ. ಎಕ್ಸಿಬಿಟ್, ನಿಮಗೆ ನಿನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ಕಲೆ ನಿನಗೆ ಗೊತ್ತಿಲ್ಲ ಅಂದರೆ, ನೀನು ಪ್ರತಿಭಾನ್ವಿತನ ಆಗಲಿಲ್ಲ ಅಂದರೆ ನೀನು ಇಲ್ಲಿಂದ ನಿರ್ಗಮಿಸ್ತೀಯ, ನನ್ನನ್ನು ಯಾರು ಇಟ್ಕೊಳ್ಳಲ್ಲ ಅಂತ. ಯಾವುದೋ ಒಂದು ಕಂಪ್ನಿಯ ಒಳಗಡೆ ಕೆಲಸ ಮಾಡುವಾಗ ನನಗೆ ಸಾಮರ್ಥ್ಯ ಇದೆ, ನಾನು ಸಮರ್ಥ ಅನ್ನೋದನ್ನು ನೀವು ತೋರಿಸ್ಕೊಳ್ಳದೆ ಹೋದರೆ ಯಾವ ಕಾರಣಕ್ಕೂ ಅವನು ನಮ್ಮನ್ನು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇರುವ ಈ ಕಾಲವನ್ನು, ನಮ್ಮ ಈ ಅಧ್ಯಯನದ ಅವಧಿಯನ್ನು ನಾವು ಬಹಳ ಸ್ಪಷ್ಟವಾಗಿ ಗುರುತಿಸ್ಕೊಳ್ಬೇಕು. ನಾನು ಮುಂದೇನಾಗಬೇಕು, ಮುಂದೆ ನಾನು ಏನು ಮಾಡಬೇಕು ಅನ್ನೋದನ್ನು ಯೋಚನೆಯನ್ನು ಮಾಡಿ ನಮ್ಮ ಎಲ್ಲ ಶಕ್ತಿಯನ್ನು ಬಳಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಪೂರ್ಣ ಮಾಡಿಕೊಳ್ಬೇಕು, ಪೂರ್ಣ ಮಾಡಿಕೊಂಡು ಮುಂದಿನ ಭವಿಷ್ಯಕ್ಕೆ ನಮ್ಮನ್ನು ಸಿದ್ಧಗೊಳಿಸಬೇಕು ಅಂತ ಅನಂತ ತೇಜಸ್ವಿನಿಯವರ ಮಾತುಗಳಲ್ಲೂ ಬಂತು. ಗೋಪಾಲ್ ಅವರು ಆ ಮಾತುಗಳನ್ನು ಆಡುವಾಗ ಆ ಮಾತನ್ನು ಬಳಸಿದರು, ಶಂಕರಮೂರ್ತಿಯವರು ಆ ಮಾತನ್ನು ಹೇಳಿದ್ದಾರೆ. ಅಂದರೆ ನಮ್ಮ ವ್ಯಕ್ತಿತ್ವ ಪೂರ್ಣವಾಗಬೇಕು ಅನ್ನೋದಾದರೆ ನಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ ಬೇಕು ಅನ್ನುವಂಥ ಮಾತು ಬಹುಶಃ ರುದ್ರೇಗೌಡರ ಇದನ್ನು ನಾನು ಗಮನಿಸ್ಕೊಳ್ಳುವಾಗ ಏನು ಅಂತ ಹೇಳಿದರೆ ಅವ್ರದ್ದೊಂಥರ ಇನ್ಕ್ಲೂಸಿವ್ನೆಸ್, ಎಲ್ಲರನ್ನ ಒಳಗೊಳ್ಳುವಂಥದ್ದು. ಅಂದರೆ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಅಂತೇಳಿ. ಯಾಕೆ ನಮ್ಮ ಈ ವಾಲಿಯವರು ಮಾತಾಡ್ತಾ ಇರುವಾಗ ಒಂದು ಉಪನ್ಯಾಸಕ ಕೆಲಸದ ಬಗ್ಗೆ ಹೇಳಿ, ಆ ಥರದ ಸಾವಿರಾರು ಜನ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ ಅಂದರೆ ಅದು ರುದ್ರೇಗೌಡರ ಒಂದು ಏನು ಅವರ ವ್ಯಕ್ತಿತ್ವದಿಂದ ಅಂತ ಹೇಳ್ಬೋದು. ಯಾಕೆ ನನಗೆ ಗೊತ್ತಿರೋ ಹಾಗೇ ನಾನು ನಿನ್ನೆ ಯಾರ ಹತ್ರ ಮಾತಾಡುವಾಗ ಹೀಗೆ ರುದ್ರೇಗೌಡರ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಒಂದು ಮಾತು ಹೇಳಿದರು, ನಾನು ಬೆಳಗಾದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡ್ತೀನಿ, ಯಾಕೆ ಅಂತಂದರೆ ನಮ್ಮ ಬದುಕಿಗೆ ಬೆಳಕು ಕೊಡುವವನೇ ಸೂರ್ಯ, ಸೂರ್ಯನಿಲ್ಲದೆ ನಮ್ಮ ಬದುಕು ನಡೆಯಲ್ಲ. ಆ ಸೂರ್ಯನಿಗೆ ನಮಸ್ಕಾರ ಮಾಡಿದ ಮರುಕ್ಷಣ ನಾನು ನಮಸ್ಕಾರ ಮಾಡೋದೇ ರುದ್ರೇಗೌಡರಿಗೆ ಅಂತ. ಅಂದರೆ ಪ್ರತಿದಿನವೂ ನಾನು ಅವ್ರು ನೆನೆಸ್ಕೊಳ್ತೀನಿ, ಯಾಕೆ ಅಂದರೆ ಅವ್ರು ಇಲ್ಲ ಅಂತಂದಿದ್ರೆ ನನ್ನ ಬದುಕೇ ನಡೀತಿರಲಿಲ್ಲ ಅಂತ. ಇನ್ನೊಂದು ಇಲ್ಲಿ ಅನುಚಿತ ಅಂತ ನಾನು ಅನಿಸೋಲ್ಲ, ಆದರೆ ನಾನು ಇದು ಹೇಳಬೇಕು ಅನಿಸುತ್ತೆ. ಯಾಕೆಂತಂದರೆ ನಾನು ಒಬ್ಬ ನನ್ನ ವಿದ್ಯಾರ್ಥಿಯೊಬ್ಬರನ್ನು ಈ ಪಿ ಎಸ್ ಸಿ ಇಂಟರ್ವ್ಯೂ ಕಳಿಸುವಾಗ ರುದ್ರೇಗೌಡರ ರೆಫರೆನ್ಸನ್ನು ಮಾಡಿ ಕಳಿಸಿದ್ವಿ, ಯಾರೋ ಮೂಲಕ ಕಳಿಸಿದ್ವಿ. ಆತ ದೈಹಿಕವಾಗಿ ಎಷ್ಟು ಒಂದು ರೀತಿಯಲ್ಲಿ ಕುಬ್ಜನಾಗಿ ಹೋಗಿದ್ದ ಅಂದರೆ ನೋಡಿದವ್ರು ಯಾರು ಕೂಡ ಇವತ್ತೊಬ್ಬ ಆರೋಗ್ಯ ಮನುಷ್ಯ ಅನ್ನೋಂಗೆ ಇರಲಿಲ್ಲ, ಬಟ್ ಭಾಳ ಪ್ರತಿಮಾನ್ವಿತ. ರುದ್ರೇಗೌಡರು ಅವರನ್ನು ನೋಡಿದರು, ಆಯ್ತಪ್ಪ ನಾಳೆ ಇಂಟರ್ವ್ಯೂ ಬಾ ನೀನು ಅಂತ ಹೇಳಿದರು. ಇಂಟರ್ವ್ಯೂ ಹೋದಾಗ ಇಂಟರ್ವ್ಯೂ ಕಮಿಟಿಯಲ್ಲಿರುವವರೆಲ್ಲ ಇವರನ್ನು ನೋಡಿ, ಹುಡುಗನನ್ನು ನೋಡಿ ಪ್ರಶ್ನೆ ಕೇಳಿದ ಎಲ್ಲ ಆಯಿತು. ಎಲ್ಲ ಆದಮೇಲೆ ನೋಡಿ ಹೇಗಿದ್ದಾನೆ ಅಂದರೆ ಸ್ವಲ್ಪ ಏನೋ ವಿಚಿತ್ರವಾಗಿದ್ದಾನಲ್ರಿ, ನಾಳೆ ವಿದ್ಯಾರ್ಥಿ ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಾನೆ ಇವನು, ಇವನ ಆರೋಗ್ಯ ಸ್ಥಿತಿಯನ್ನು ಸರಿಯಾಗಿ ಕಾಣಲ್ಲ ಅಂತ ಹೇಳಿದಾಗ ರುದ್ರೇಗೌಡರು ಹೇಳಿದರು, ಅವನು ಬುದ್ಧಿವಂತ ಇದ್ದಾನೆ, ಪ್ರಾಮಾಣಿಕನಿದ್ದಾನೆ, ಬಹಳ ಪ್ರತಿಭಾನ್ವಿತ, ನೀವು ಆತನ ಕೆಲಸ ಕೊಡದೆ ಹೋದರೆ ಆತನ ಬದುಕು ಕೂಡ ಹಾಳಾಗ್ತದೆ, ಭಾಳ ಪ್ರತಿಭಾನ್ವಿತ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಆತನಿಗೆ ಕೆಲಸ ಕೊಡಿಸೋದ್ರಲ್ಲಿ ರುದ್ರೇಗೌಡರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದರು. ಈ ಹೊತ್ತು ಆತನ ಬದುಕು ಹೇಗೆ ನಿರೂಪಿತವಾಗಿದೆ ಅಂದರೆ ತನ್ನ ಬದುಕೇ ಸರ್ವನಾಶವಾಗಿತ್ತು ಆಗಿ ಹೋಯಿತು ಅಂತ ಭಾವಿಸ್ಕೊಂಡ ವ್ಯಕ್ತಿ ಇವತ್ತು ತನ್ನ ಬದುಕನ್ನು ಅತ್ಯಂತ ಸಮರ್ಥವಾಗಿ ಕಟ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ಏನು ಅಂತಂದರೆ ರುದ್ರೇಗೌಡರಂಥವರ ವ್ಯಕ್ತಿತ್ವ, ರುದ್ರೇಗೌಡರಲ್ಲಿರುವ ವ್ಯಕ್ತಿತ್ವ. ಅಂದರೆ ಅವರನ್ನು ಎದುರು ಕೂರಿಸ್ಕೊಂಡು ಮುಕ್ತವಾಗಿ ಒಂದು ರೀತಿಯಲ್ಲಿ ಪ್ರಶಂಸೆ ಮಾಡೋದು ಬಹುಶಃ ಅವ್ರಿಗೆ ಮುಜುಗರ ಇರ್ಬೋದೇನೋ, ಆದರೆ ಇಲ್ಲಿ ಎಲ್ಲ ಸೇರಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಎನ್ನುವರ ಹಂಬಲ ಎಂಥದ್ದಪ್ಪ ಅಂತಂದರೆ ಅವರ 75 ವರ್ಷಗಳ ಜೀವನದ ಸಾರ್ಥಕತೆಯನ್ನು ನಾವು ಕಣ್ತುಂಬಿಕೊಳ್ಬೇಕು. ಇಂಥದ್ದು ಸಂಭ್ರಮ ಆಚರಣೆ ಮಾಡೋದ್ರ ಮೂಲಕ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು. ಇಲ್ಲಿ ರುದ್ರೇಗೌಡರಿಗೆ ಪ್ರಶಂಸೆ ಮಾಡಿ ಅವ್ರನ್ನ ಹೊಗಳಿ ಅವರಿಂದ ಏನೋ ಮಾಡ್ಕೊಳ್ಳೋದಲ್ಲ, ಆದರೆ ಅವರೊಂದು ನಮಗೊಂದು ಅವಕಾಶ ಕೊಡಬೇಕು. ಯಾಕೆಂದರೆ ಎಷ್ಟು ಜನ ಉದ್ಯೋಗಿಗಳಿಗೆ ಆಮೇಲೆ ಉದ್ಯಮಿಗಳಿಗೆ
ಅನೇಕ ಯುವಕರಿಗೆ ಅವರು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅಂತಂದರೆ ನಮಗೆ ಆಶ್ಚರ್ಯ ಆಗ್ತದೆ. ನಾನು ಅನೇಕರ ಬಗ್ಗೆ ಕೇಳಿದ್ದೆ, ನಾನು ಅನೇಕ ಯುವ ಉದ್ಯಮಿಗಳನ್ನು ಬೆಂಬಲಿಸುವಂತಹದ್ದು, ಯುವಕರನ್ನು ಬೆಂಬಲಿಸುವಂತಹದ್ದು, ಯಾರ್ಯಾರಿಗೆ ಅವನು ಯಾವ ಜಾತಿಯಾಗಿರಲಿ, ಕುಲವಾಗಿರಲಿ, ಧರ್ಮವಾಗಿರಲಿ, ಯಾವುದನ್ನು ನೋಡದೆ ತಮ್ಮಿಂದ ಏನು ಸಾಧ್ಯವೋ ಅದನ್ನೆಲ್ಲವನ್ನು ಮಾಡ್ತಾ ಮಾಡ್ತಾ ಅವರ ಬದುಕನ್ನು ಇಷ್ಟು ಅರ್ಥಪೂರ್ಣವಾಗಿ ಮಾಡಿಕೊಂಡಿದ್ದಾರಲ್ಲ, ಅವರನ್ನು ಅಭಿನಂದಿಸುವ ಒಂದು ಅವಕಾಶವನ್ನು ಅವರು ಕಲ್ಪಿಸಲಿ ಅಂತೇಳಿ ಇವರು ಹಂಬಲಿಸಿ ಕಳೆದ 6 ತಿಂಗಳಿಂದ ಪ್ರಯತ್ನ ಮಾಡಿ ಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಒಪ್ಪಿಸ್ಕೊಂಡಿದ್ದಾರೆ. ಯಾಕೆಂದರೆ ಅವರೇನು ಬಯಸಿ ಮಾಡಿಕೊಳ್ಳೋ ಕಾರ್ಯಕ್ರಮ ಅಲ್ಲ. ನಮ್ಮಲ್ಲಿ ಭಾಳಷ್ಟು ಜನ ನನಗೆ 75 ವರ್ಷ ತುಂಬಪ್ಪ, ನಮ್ಗೆ ಏನಾದ್ರು ಕಾರ್ಯಕ್ರಮ ಮಾಡಿ ಅಂತೇಳಿ ಕರೆದು ಅವರೇ ದುಡ್ಡು ಕೊಟ್ಟು ಮೇಲ್ ದುಡ್ಡು ಕಟೌಟ್ಸ್ಗಳನ್ನ ಹಾಕ್ಕೊಂಡು ಬಸ್ಗಳನ್ನ ಕಳಿಸಿ ಜನ ಕರ್ಕೊಂಬಂದು ಕಾರ್ಯಕ್ರಮ ಮಾಡ್ಕೊಳ್ಳೋದು ಬೇಕಷ್ಟು ನೋಡಿದ್ವಿ ನಾವು. ಆದರೆ ನಿಮ್ಗೊಂದು ಕಾರ್ಯಕ್ರಮ ಮಾಡ್ತೀವಿ ನಾವು ಅಂತ ಹೇಳಿದಾಗ ಅದು ನನಗೆ ಬೇಡೋ ಬೇಡ ಅಂತ ಹೇಳಿ 6 ತಿಂಗಳಿಂದ ಸತಾಯಿಸಿ ಕೊನೆಗೂ ಒಪ್ಕೊಂಡಿದ್ದಾರೆ ಅನ್ನೋದ್ರಲ್ಲೇ ರುದ್ರೇಗೌಡರು ಎಷ್ಟು ಒಂದು ರೀತಿ ಮುಜುಗರದ ಮತ್ತು ಅಭಿಮಾನದ ಆತ್ಮಾಭಿಮಾನ ಇರುವ ದೊಡ್ಡ ವ್ಯಕ್ತಿತ್ವವನ್ನು ಉಳ್ಳಂಥವ್ರು ಅನ್ನೋದನ್ನು ನಾವು ಇಲ್ಲಿ ಭಾವಿಸ್ಕೊಳ್ಬೇಕು ಅನ್ನುವಂಥದ್ದು. ಮತ್ತೆ ಇಲ್ಲಿ ನಾನು ನಮ್ಮ ಈ 3 ಜನ ಮಾತಾಡ್ತಕ್ಕಂಥ ಮಾತುಗಳ ಆಚೆಗೆ ಕೆಲವು ನಾನು ನೋಟ್ ಮಾಡಿಕೊಂಡೆ. ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದ ಕೆಲವು ಸಂಗತಿಗಳು ಏನು ಅಂತ ಹೇಳಿದರೆ, ಈ ಜಗತ್ತನ್ನು ಮುನ್ನಡೆಸುವ ಶಕ್ತಿಯ ಬಗ್ಗೆ ಕೂಡ ಒಂದು ಮಾತು ಬಂತಲ್ಲಿ. ನಾವು ಇವತ್ತು ಬದುಕ್ತಾ ಇರುವ ಜಗತ್ತಿದೆಯಲ್ಲ, ಈ ಜಗತ್ತಿಗೆ ಇನ್ನೊಂದು ಪರ್ಯಾಯ ಜಗತ್ತನ್ನು ನಾವು ರೂಪಿಸ್ಕೊಳ್ತಾ ಹೋಗಬೇಕು. ಆ ಪರ್ಯಾಯ ಜಗತ್ತು ಯಾವುದು ಅಂತ ಹೇಳಿದರೆ, ಈಗ ನಾವು ಬದುಕ್ತಾ ಇರಬಹುದಾಗಿರ್ತಕ್ಕಂಥ ಭೂಮಿಯ ಮೇಲೆ ನೀರು ಕಲುಷಿತವಾಗಿದೆ, ಮಣ್ಣು ಕಲುಷಿತವಾಗಿದೆ, ಬೆಳಕು ಕಲುಷಿತವಾಗಿದೆ, ನಮ್ಮ ಮನಸ್ಸುಗಳು ಕಲುಷಿತವಾಗಿದೆ. ನಮ್ಮ ಮನಸ್ಸುಗಳು ಕಲುಷಿತವಾಗಿದೆ ಅಂದರೆ ನಮ್ಮ ಒಳಗೆ ಇರುವ ಎಲ್ಲ ಆಲೋಚನೆಗಳು ಕೂಡ ಒಂದು ರೀತಿಯಲ್ಲಿ ಏನು ಅಂತ ಹೇಳಿದರೆ ಒಳ್ಳೆಯ ಯೋಚನೆಗಳಿಲ್ಲ. ಸುಮ್ಮನೆ ನಾವು ಯೋಚನೆ ಮಾಡೋಣ, ಎಷ್ಟು ಜನ ನಮಗೆ ನೆನಪಿರೋರಿದ್ದಾರೆ ಅಂದರೆ ನಮ್ಮ ವೈರಿಗಳೇ ನಮಗೆ ನೆನಪಿದ್ದಾರೆ, ನಾವು ಪ್ರೀತಿಸುವವರು ಹೆಚ್ಚು ನೆನಪಿಲ್ಲ ನಮಗೆ. ನಾವು ಅಷ್ಟರ ಮಟ್ಟಿಗೆ ಏನಾಗಿದ್ದೀವಿ ಅಂದರೆ ದ್ವೇಷ, ಅಸೂಯೆ ಮೊದಲಾದವನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿದ್ವಿ ನಾವು. ರುದ್ರೇಗೌಡರು ನಾನು 10 ರಿಂದ ಬಲ್ಲಂತೆ ಅವರು ತಮ್ಮನ್ನು ದ್ವೇಷಿಸುವವರನ್ನೂ ಪ್ರೀತಿಸ್ತಾರೆ, ದ್ವೇಷಿಸುವವರನ್ನೂ ಗೌರವಿಸ್ತಾರೆ. ಅವರ ಒಂಥರ ಶುದ್ಧ ಬಂಗಾರ, ಅಪ್ಪಟ ಬಂಗಾರ, ಅಪರಂಜಿ ಅಂತೀವಲ್ಲ ಹಾಗೆ ಅಪರಂಜಿತನ. ಈ ಅಪರಂಜಿತನದಲ್ಲೂ ಕೂಡ ಕೆಲವರು ಈ ಗುಲಗಂಜಿಯ ತುದಿಯಲ್ಲಿ ಕಪ್ಪು ಕಾಣ್ತಾರಲ್ಲ ಹಾಗೆ ಅವರಲ್ಲೂ ದೋಷಗಳನ್ನು ಹುಡುಕುವವರು ಇದ್ದಾರೆ. ಅದು ಇನ್ನೊಂದು ಸಂಗತಿ. ಅದು ನಾನು ಏನು ಹೇಳ್ತಾ ಇದ್ದೆ ಅಂದರೆ ನಮ್ಮ ಮನಸ್ಸುಗಳು ಅದನ್ನೇ ತೇಜಸ್ವಿ ನಾಮಕುಮಾರ್ ಹೇಳುವಾಗ ಪ್ರಜ್ಞೆ ಅಂತ ಹೇಳಿ, ನಮ್ಮ ಪ್ರಜ್ಞೆ ಸದಾ ಕಾಲ ಒಳ್ಳೆಯದನ್ನೇ ಹಾರೈಸ್ತಾ ಹೋದರೆ ನಾವು ಒಳ್ಳೆಯತನವನ್ನು ಒಳ್ಳೆಯ ಬದುಕನ್ನು ಕಾಣ್ತೀವಿ ಅಂತೇಳಿ. ಯಾಕೆ ನನಗೆ ತಕ್ಷಣ ಅವರು ಹೇಳ್ತಾ ಇರೋ ಒಂದು ನೆನಪಾಯಿತು, ಈ ಗೌತಮ ಬುದ್ಧನ ಒಂದು ಘಟನೆ ನೆನಪಾಯಿತು. ಗೌತಮ್ ಬುದ್ಧ ಅವನಿಗೆ ಜ್ಞಾನೋದಯ ಆದ ಮೇಲೆ ತನ್ನ ಶಿಷ್ಯರನ್ನೆಲ್ಲ ಕರ್ಕೊಂಡು ಅವನು ಸರಯು ನದಿಯನ್ನು ದಾಟುವ ಒಂದು ಸಂದರ್ಭ ಬರ್ತದೆ. ಆ ನದಿಯನ್ನು ದಾಟಲಿಕ್ಕೆ ಹೊರಟಾಗ ಇವರು ಹೋಗೋಕ್ಕೂ ಮುಂಚೆ ನದಿ ತುಂಬಿ ಹರಿತಾ ಇರುತ್ತೆ. ಒಬ್ಬ ವಿಕಲಾಂಗಿ ಅಂದರೆ ಎರಡೂ ಕಾಲುಗಳಿಲ್ಲದ ಒಬ್ಬ ಸುಂದರವಾದ ಯುವತಿ ಈ ಕಡೆ ದಡದಲ್ಲಿ ಕೂತ್ಕೊಂಡಿದ್ದಾಳೆ. ನದಿಯನ್ನು ದಾಟಕ್ಕೆ ಆಗ್ತಾ ಇಲ್ಲ. ಆಗ ಗೌತಮ ಬುದ್ಧ ಏನು ಮಾಡ್ತಾರೆ ಅಂದರೆ ಆಕೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನದಿಯನ್ನು ದಾಟಿಸಿ ಆ ಕಡೆ ಇಳಿಸಿ ಅವಳು ತಂಪಾಡಿತಾ ಹೋಗ್ತಾರೆ. ಹೋಗಿ ಸಂಜೆಯವರೆಗೆ ಯಾವುದೋ ತಾವು ತಲುಪಬೇಕಾದ ಜಾಗವನ್ನು ತಲುಪಿದಾಗ ಅವ್ರ ಜೊತೆಗಿದ್ದ ಶಿಷ್ಯರೆಲ್ಲ ಯೋಚನೆ ಮಾಡ್ತಾಯಿದ್ರು, ಇಂಥ ಒಬ್ಬ ಸನ್ಯಾಸಿ ಈ ಒಬ್ಬ ಯುವತಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಆ ಕಡೆ ದಂಡೆಯನ್ನು ತಲುಪಿಸಿದ್ರಲ್ಲ, ಹೊತ್ಕೊಂಡ್ರಲ್ಲ, ಹೊತ್ತಿದ್ದು ಸರಿನಾ? ನಮ್ಮಲ್ಲಿ ಕೆಲವು ವಿಧಿ ನಿಷೇಧಗಳಿವೆ. ಕಾವಿ ಧರಿಸುವವರು ಹೀಗಿರಬೇಕು, ಇವರು ಹೀಗಿರಬೇಕು, ಹಾಗಿರಬೇಕು ಅಂತ.
ಆದರೆ ಮನಸ್ಸು ಪರಿಶುದ್ಧವಾಗದೆ ಹೋದಾಗ ಹಿಂಗೆಲ್ಲ ಯೋಚನೆಗಳು ಬರ್ತವೆ. ಗೌತಮ ಬುದ್ಧನ ಬಹಳ ಅಪ್ಪಟ ಶಿಷ್ಯ ಆನಂದ. ಆನಂದ ಕೊನೆಗೂ ಸಾಯಂಕಾಲ ಧ್ಯಾನಕ್ಕೆ ಕೂರುವ ಪ್ರಾರ್ಥನೆ ಕೂರುವ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳ್ಕೋತೀನಿ ಗುರುಗಳೇ, ತಾವು ಬೇಸರ ಮಾಡ್ಕೋಬಾರ್ದು, ಕೇಳಪ್ಪ ಏನು ಅಂತ. ನೀವು ಈ ಆ ಯುವತಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಈ ನದಿಯನ್ನು ದಾಟಿಸಿದ್ರಲ್ಲ, ಇದು ಸರಿನಾ ಅಂತೇಳಿ. ಅದಕ್ಕೆ ಬುದ್ಧ ಒದ್ದೇ ಮಾತು ಹೇಳ್ತಾನೆ, ಆಕೆಯನ್ನು ಹೆಗಲ ಮೇಲೆ ಹೊತ್ತು ಆ ಕಡೆ ದಡ ದಾಟಿಸಿದ ಮೇಲೆ ನಾನು ಅದನ್ನು ಮರೆತೆ, ನೀನು ಅದನ್ನು ಇಲ್ಲಿಯವರು ಹೊತ್ಕೊಂಬಂದಿಯಲ್ಲ ಅಂತ. ನೀನು ಆ ವಿಚಾರವನ್ನು ಇಲ್ಲಿಯವರು ಹೊತ್ಕೊಂಬಂದಿಯಲ್ಲಪ್ಪ, ನನಗೆ ಅಲ್ಲಿ ಮರ್ತೆ ಹೋಗ್ಬಿಡ್ತು ಅಂತೇಳಿ. ನಾವೆಲ್ಲ ಹೇಗಿದ್ದೀವಿ ಅಂದರೆ, ನಮ್ಮ ಬರೀ ಒಂದು ದಿನ ಅಲ್ಲ, ನೂರಾರು ದಿನ, ಸಾವಿರಾರು ದಿನ ನಾವು ಬದುಕಿರುವವರು ಕೂಡ ಇಂಥ ಕೆಟ್ಟ ಆಲೋಚನೆಗಳನ್ನು ನಮ್ಮ ತಲೆಯೊಳಗೆ ಇಟ್ಕೊಂಡು ಸಾಗಿಸ್ತೀವಿ ಅಂತೇಳಿ ರುದ್ರೇಗೌಡರು. ನಾನು ಅದಕ್ಕೆ ಒಂದು ಹೋಲಿಕೆ ಕೊಟ್ಟಿದ್ದೇನೆಂದರೆ, ಒಂದು ರೀತಿ ಅಜಾತ ಶತ್ರು, ಶತ್ರುಗಳೇ ಇಲ್ಲ ಅಂತ ಕರಿಬಹುದು ರುದ್ರೇಗೌಡರು. ಯಾಕೆಂತಂದರೆ ನಾನಾಗಲೇ ಹೇಳಿದ್ನಲ್ಲ, ಎಲ್ಲರನ್ನು ಒಳಗೊಳ್ಳುವ, ಎಲ್ಲರನ್ನು ಸೇರಿಸಿಕೊಳ್ಳುವ, ಹಿರಿಯರು ಕಿರಿಯರು ಯುವಕರು ಎಲ್ಲರನ್ನು ತಮ್ಮ ಜೊತೆ ಕರ್ಕೊಂಡು ಹೋಗುವಂಥ ಒಂದು ಆ ಗುಣ ಇದೆಯಲ್ಲ, ಆ ಗುಣ ಬಹಳ ದೊಡ್ಡದು. ಯಾರೇನಾದರೂ ಅನ್ನಲಿ, ಯಾರೇನಾದರೂ ಮಾಡಲಿ, ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ ಅನ್ನುವ ಧೋರಣೆ, ಮತ್ತು ನಾನು ಕೆಲವು ಸಂದರ್ಭಗಳನ್ನು ಹತ್ತಿರ ನೋಡಿದ್ದೇನೆ, ಅನೇಕ ಹಿರಿಯರು ಅನೇಕ ಗುರುಗಳು ಅವರ ಸಮಾಜಕ್ಕೆ ಅವರು ಮಾಡ್ತಾ ಇರುವ ಸೇವೆ ಬಹಳ ದೊಡ್ಡದು, ಅಪಾರವಾದ. ಈ ಅಪಾರವಾದ ಸೇವೆಯನ್ನು ಮಾಡಿಯೂ ಗುರುತಿಸದ ಗೌರವಿಸದ ಅನೇಕರಿದ್ದಾರೆ, ಅದು ಅವರಿಗೂ ಗೊತ್ತಿದೆ. ಆದರೆ ಇವತ್ತು ಕೂಡ ಅವರ ಬಗ್ಗೆ ಪ್ರಾಂಜಲವಾದ ಮನಸ್ಸಿನಿಂದ ಅವರನ್ನು ಸ್ಮರಿಸುವ, ಅವರು ನಮ್ಮವರೇ ಅಂತ ಭಾವಿಸುವಂಥ ಒಂದು ದೊಡ್ಡ ವಿಶಾಲವಾದ ವ್ಯಕ್ತಿತ್ವವನ್ನು ನಾವು ಅವರಲ್ಲಿ ಕಾಣ್ತೇವೆ. ಅದಕ್ಕೆ ಯಾವಾಗಲೂ ಅವರು ಕೂತ ಮಾತಾಡುವಾಗ ಹೇಳಿದ್ರು, ಈ ಕಾಲದ ಹುಡುಗರಿಗೆ ಬಹಳ ಅದಮ್ಯವಾದ ಶಕ್ತಿ ಇದೆ, ಯೋಚನೆ ಮಾಡುವ ಪರಿಣಿತಿ ಬಹಳ ಇದೆ ಅಂತೇಳಿ. ನಮ್ಮ ಇವರು ಗೋವಿಂದರು ಮಾತಾಡುವಾಗಲೂ ಕೂಡ ಮಾತು ಹೇಳಿದ್ರು, ನೀವು ಇತ್ತೀಚೆಗೆ ಒಂದೆರಡು ಪ್ರಜಾವಾಣಿಯಲ್ಲಿ ಒಂದೆರಡು ಕಥೆಗಳು ಬಂತು, ನೀವು ಅದು ಗಮನಿಸಿರ್ಬೇಕು, ನಮಗೆಲ್ಲ ಗೊತ್ತಿರುವ ಕಥೆಗಳಿದೆ. ಒಂದು ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು, ಅದು ನಮ್ಮೆಲ್ಲ ಪ್ರೈಮರಿ ಶಾಲೆಗಳಿಂದ ಎಲ್ಲರೂ ಓದಿರ್ತೀವಿ ನಾವು. ಆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನೋ ಪ್ರಶ್ನೆಯಲ್ಲಿ, ಕೆಲವು ಬೆಕ್ಕುಗಳೆಲ್ಲ ನಮ್ಮ ಏನು ಕುಲವೇ ನಾಶವಾಗ್ತಾ ಇದೆ, ಪ್ರತಿ ದಿವಸ ಬೆಕ್ಕು ಬಂದು ನಮ್ಮ ಇಲಿಗಳನ್ನು ನಮ್ಮನ್ನೆಲ್ಲ ತಿಂತಾ ಇದ್ದಾವೆ ಅಂತ ಇಲಿಗಳನ್ನು ಮೀಟಿಂಗ್ ಮಾಡ್ತಾರೆ. ಮಾಡಿ ಕೊನೆಗೆ ಹೇಳ್ತವೆ, ಈ ಬೆಕ್ಕು ಬರುವುದು ನಮಗೆ ಗೊತ್ತಾಗಬೇಕು, ಹಾಗೆ ಗೊತ್ತಾಗಬೇಕು ಅನ್ನೋದ್ರೆ ಏನು ಮಾಡಬೇಕು ಅಂತಂದರೆ, ಅದಕ್ಕೊಂದು ಗಂಟೆ ಕಟ್ಬಿಡೋಣ. ಎಲ್ಲ ಪ್ರೈಮರಿ ಶಾಲೆಗಳಲ್ಲಿ ಎಲ್ಲರಿಗೂ ಕತೆ ಇತ್ತು. ಅದಕ್ಕೆ ಗಂಟೆ ಕಟ್ಟೋರು ಯಾರು? ಗಂಟೆ ಇದೆ, ಎಲ್ಲ ಇದೆ, ಈ ಬೆಕ್ಕಿಗೆ ಹೋಗಿ ಗಂಟೆ ಕಟ್ಟುವವರು ಯಾರು? ಇವತ್ತು ಸಮಾಜದ ಮುಂದೆಯೂ ಈ ದೊಡ್ಡ ಪ್ರಶ್ನೆ ಇದೆ. ಯಾಕಂದರೆ ಈ ಬೆಕ್ಕುಗಳು ಅನ್ನೋ ಹೆಂಗಿರ್ತವೆ ಅಂದರೆ, ಅವು ಸಜ್ಜನ ರೂಪದ ವ್ಯಗ್ರ ಸ್ವಭಾವವನ್ನು ಇರ್ತಕ್ಕಂಥವು. ನೀವೇನು ಮಾತಾಡಲಿಕ್ಕೇನು ಶುರು ಮಾಡೋಂಗಿಲ್ಲ, ಘರ್ ಅಂತ ಬರ್ತಾರೆ ಮೇಲೆ. ನೀವು ಅವ್ರಿಗೆ ಯಾವ ವಿವೇಚನೆಯನ್ನು ಹೇಳೋಕ್ಕಾಗಲ್ಲ. ಆದರೂ ಕಟ್ಟಬೇಕು, ಗಂಟೆಯನ್ನು ಕಟ್ಟಬೇಕು. ಎಲ್ಲ ಮೀಟಿಂಗ್ ಮಾಡಿದ್ರು, ಮೀಟಿಂಗ್ ಮಾಡಿದಾಗ ಹೇಳಿದ್ರು, ಯಾರು ಕಟ್ಟಬೇಕು ಗಂಟೆನ? ಗಂಟೆ ಕಟ್ಟಲಿಕ್ಕೆ ಹೋಗುವ ಎಲ್ಲ ಇಲಿಯನ್ನು ಬೆಕ್ಕು ತಿಂದಾಕ್ಬಿಡು, ಸೊ ಆಗಲ್ಲ ಬಿಡು ಅಂತ ಸುಮ್ಮನೆ ಅದು. ಆದರೆ ಒಂದು ಸಣ್ಣ ಇಲಿ, ಒಂದು ಯುವ ಇಲಿ ಹೇಳ್ತಂತೆ, ನಾನು ಕಟ್ತೀನಿ ಅಂತ. ಇದು ಯಾವುದರ ಪ್ರತೀಕ ಅಂತಂದರೆ, ಯುವಕರ ಪ್ರತೀಕ. ಅವ್ರು ಹೆಂಗೆ ಪಾಸಿಟಿವ್ ಯೋಚನೆ ಮಾಡ್ತಾರೆ ಅಂತೇಳಿ ಆ ಸಣ್ಣ ಇಲಿ ಮರಿ ಹೇಳ್ತಂತೆ, ನಾನು ಕಟ್ತೀನಿ. ಎಲ್ರಿಗೂ ಗಾಬರಿ ಆಯಿತು, ಅಲ್ಲಪ್ಪ ನಮಗೆ ಆಗಲ್ಲ, ನಿಮಗೆ ಹೆಂಗಾಗುತ್ತೆ ಅಂತ. ಇಲ್ಲ, ನೀವೊಂದು ಕೆಲಸ ಮಾಡಿ, ನನಗೆ ಒಂದು ಗಂಟೆಯನ್ನು ತಂದುಕೊಡಿ, ಒಂದಿಷ್ಟು ಹಾಲು ತಂದುಕೊಡಿ, ಸಾಕು, ನಾನು ಕಟ್ತೀನಿ. ಸರಿ ಆಯಿತು ಅಂತ ಹೇಳಿ ಏನು ಮಾಡಿದ್ರು, ಹಾಲು ಒಂದು ಗಂಟೆಯನ್ನು ಸಣ್ಣ ಇಲಿ ಮರಿ ಕೊಟ್ಟು ಅವೆಲ್ಲ ಅಡಿಕೆ ಕೂತ್ಕೊಂಡಂತೆ. ಮಧ್ಯರಾತ್ರಿ ಬೆಕ್ಕು ಬಂತು, ಬೆಕ್ಕು ಬಂದ ತಕ್ಷಣ ಅಲ್ಲಿದ್ದ ಹಾಲನ್ನು ಕುಡಿತು, ಕುಡಿದು ಮಲ್ಕೊಂಡ್ಬಿಡ್ತಾಳೆ. ಈ ಇಲಿ ಮರಿ ಹೋಗಿ ಏನು ಮಾಡ್ತು, ಅದಕ್ಕೆ ಗಂಟೆಯನ್ನು ಕಟ್ತು, ಗಂಟೆಯನ್ನು ಕಟ್ತು. ಆಮೇಲೆ ಅದು ಎದ್ದ ತಕ್ಷಣ ಹಿಂಗೆ ಕುತ್ತಿಗೆ ಅಲ್ಲಾಡಿಸ್ರೆ ಗಂಟೆ ಶಬ್ದ ಆಯ್ತಾ ದೊಡ್ಡ, ಎಲ್ಲ ಇಲ್ಲಿ ಸಂಭ್ರಮ ಆಯ್ತು, ನೋಡಿ ಇಲಿ ಮರಿ ಹೋಗಿ ಗಂಟೆ ಕಟ್ತು, ಇಂದ ನಾವೆಲ್ಲ ಉಳ್ಕೊಂಬಿಟ್ಟೋಪ ಅಂತ. ಎಲ್ಲರಿಗೂ ನೆಕ್ಸ್ಟ್ ಕುತೂಹಲ ಏನು ಅಂದರೆ,
ನಾವು ನೂರಾರು ವರ್ಷ ಸಾವಿರಾರು ವರ್ಷಗಳಿಂದ ಗಂಟೆ ಕಟ್ಟೋಣ ಕಟ್ಟೋಣ ಅಂತಿದ್ವಿ, ನಮಗೆ ಕಟ್ಟೋಕ್ಕೆ ಆಗಲಿಲ್ಲ. ಇದು ಹೇಗೆ ಕಟ್ತಿದೋ ಕುತೂಹಲದಿಂದ ಅದನ್ನ ಕೂರಿಸ್ಕೊಂಡು ಕೇಳಿದ್ರು, ಹೆಂಗೆ ಕಟ್ಟಿದೆಯಪ್ಪ ನೀನು ಅಂತ. ಅದಕ್ಕೆ ಅದು ಹೇಳ್ತಂತೆ, ಇಲ್ಲ ನಾನು ನೋಡ್ತಾ ಇದ್ದೆ, ನಮ್ಮ ಮನೆಯ ಯಜಮಾನ ಇದ್ದಾನಲ್ಲ, ಅವನು ಪ್ರತಿ ದಿವಸ ಮಲ್ಕೊಳ್ಳುವಾಗ ಏನೋ ಒಂದನ್ನು ನುಂಗಿ ಮಲ್ಕೊಳ್ತಾ ಇದ್ದ. ಅದು ನುಂಗಿ ಮಲಗಿದ್ರೆ ಅವನು ಬೆಳಗಾಗೋರಿಗೆ ಎಚ್ಚರ ಆಗ್ತಿರ್ಲಿಲ್ಲ. ಆ ಗುಳಿಗೆ ತಗೊಂಬಂದು ಅದಕ್ಕೆ ಹಾಕಿದೆ, ಅದು ಕುಡಿದು ಮಲಗಿಬಿಡ್ತು, ನಾನು ಕಟ್ಟಿದೆ ಅಂತ. ಅಂದರೆ ಇದರ ಈ ಕಥೆಯನ್ನು ಬರೆದವ್ರು ಯಾರಂದ್ರೆ ಒಬ್ಬ ಯುವಕರೇನೆ. ನೀವು ಹಳಬರು ಇದೇ ಕತೆ ಹೇಳ್ತೀರಾ, ಈ ಕಥೆಯನ್ನು ಸ್ವಲ್ಪ ಮುಂದುವರಿಸೋಣ. ಕಥೆಯನ್ನು ಮುಂದುವರಿಸಿ ಸಾಧ್ಯನೇ ಇಲ್ಲ ಎನ್ನುವುದನ್ನು ನಾವು ಸಾಧ್ಯ ಮಾಡಿಸಬಹುದು, ಸಾಧ್ಯ ಮಾಡಬಹುದು ಇದನ್ನ ನೋಡಿ. ಇಲ್ಲಿಂದ ನಾವೆಲ್ಲ ಪಾರಾಗ ಅಂದರೆ ನಮ್ಮ ತಲೆಯನ್ನು ಉಪಯೋಗಿಸ್ಬೇಕು, ನಾವು ಹೆದರಬಾರ್ದು, ಭಯಭೀತರಾಗಬಾರ್ದು. ದಾರಿಗಳಿವೆ ನಮಗೆ ದಾರಿಗಳಿವೆ, ಆದರೆ ದಾರಿನೇ ಇಲ್ಲಪ್ಪ ಅನ್ನುವಂಥದ್ದು ನಿಸ್ಸಹಾಯಕತೆ ಮತ್ತು ಒಂದು ಬಗೆಯ ನಮ್ಮ ಬಗೆಗೆ ನಮಗೆ ಕೀಳಿರಲಿ. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲಪ್ಪ, ಯಾಕಾಗಲ್ಲ ಅಂತ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ ತಕ್ಷಣವೇ ನಮಗೆ ದಾರಿಗಳು ಹೇಳುತ್ತಾರೆ. ಸೊ ಆ ಪ್ರಶ್ನೆಯನ್ನು ಕೇಳಿಕೊಳ್ಳುವವರು ಇವತ್ತಿನ ಕಾಲದ ಯುವಕರು. ಅವರು ಹೇಳುವಾಗ ಕೆಲವು ಪ್ರಶ್ನೆ ಹೇಳಿದ್ರು, ಯಾಕೆ ಓದಬೇಕು ಅನ್ನೋ ಪ್ರಶ್ನೆ ಕೇಳ್ತಾರೆ. ಓದುವುದು ಅಲ್ಲ ಮುಖ್ಯ, ನಾನು ಏನು ಮಾಡಬೇಕು ಅಂತ ನನ್ನ ಗುರಿಯನ್ನು ನಿರ್ಧರಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನವನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಪರಿಣಿತಿಯನ್ನು ಪಡ್ಕೊಂಡ್ರೆ ಓದಿಗೂ ನಮ್ಮ ಪರಿಣಿತಿಗೂ ಸಂಬಂಧ ಇಲ್ಲ ಅನ್ನೋದು ಇದೆಯಲ್ಲ, ಅದು ಬಹಳ ವಿಶೇಷವಾದ. ಅಲ್ಲೇ ಇನ್ನೊಂದು ಕತೆಗೆ ಸಂಬಂಧಪಟ್ಟ ಪ್ರಜಾವಣೆಯಲ್ಲಿ ಇನ್ನೊಂದು ಕತೆ ಬಂದಿತ್ತು, ಅದರಲ್ಲಿ ನಾವೆಲ್ಲ ಓದಿರೋ ಕತೆ ಇದೆ. ಒಬ್ಬ ಟೋಪಿ ಮಾರ್ಲಿಕ್ಕೆ ಹೋಗ್ತಾ ಇದ್ದ, ಒಬ್ಬ ಊರಿಂದ ಊರಿಗೆ ಟೋಪಿ ಮಾರ್ಕೊಂಡು ಹೋಗೋನ್ ಬಂದ ಹೋಗ್ತಾ ಇದ್ದ. ಅವನು ದಾರಿ ಮಧ್ಯೆ ಸಾಕಾಗಿ ಒಂದು ಮರದ ಕೆಳಗೆ ತನ್ನ ಟೋಪಿಗಳನ್ನೆಲ್ಲ ಇಟ್ಟು ಅಲ್ಲಿ ಮಲ್ಕೊಳ್ತಾ ಇದ್ದ. ಮಲ್ಕೊಳ್ತಾ ಇದ್ದಾಗ ಆ ಟೋಪಿ ಆ ಮರದಲ್ಲಿದ್ದಂಥ ಎಲ್ಲ ಕೋತಿಗಳು ಇಳಿದು ಬಂದು ಏನು ಮಾಡಿದ್ರು, ಆ ಟೋಪಿಗಳನ್ನು ತಗೊಂಡು ತಮ್ಮ ತಲೆ ಮೇಲೆ ಹಾಕೊಂಡು ಮರದ ಮೇಲೆ ಕೂತಿದ್ದು. ಇನ್ನು ಎಚ್ಚರಾಗಿ ನೋಡಿದರೆ ಒಂದು ಟೋಪಿಗಳಿಲ್ಲ. ಎಲ್ಲ ನೋಡಿದರೆ ಅವು ಇವನು ಕೀಟ್ಲೆ ಮಾಡ್ತಾ ಇದ್ರು ಅಂತ ಎಲ್ಲ ಕೋತಿಗಳ ತಲೆ ಮೇಲೂ ಒಂದೊಂದು ಟೋಪಿಗೆಗಳಿವೆ. ಆಶ್ಚರ್ಯ ಆಯ್ತು, ಏನಿದು ಅಂತ. ನನಗೆ ಆ ಕಥೆಯಲ್ಲಿ ಒಂದು ನೀತಿ ಇತ್ತು. ಏನಿತ್ತು ಆ ಕಥೆಯಲ್ಲಿ ಅಂದರೆ, ನೀವು ಒಂದು ತಲೆಗೊಂದು ನಿನ್ನ ತಲೆಗೊಂದು ಟೋಪಿಯನ್ನು ಹಾಕ್ಕೊಂಬಿಡು, ಆ ಟೋಪಿ ನಿಂಗೆ ಎಸೆದ್ಬಿಡು, ಆ ಎಲ್ಲ ಕೋತಿಗಳು ಏನು ಮಾಡ್ತವೆ ನಿನ್ನ ಅನ್ಕಂಡ ಮಾಡಿ ಟೋಪಿನಲ್ಲಿ ಎಸಿತವೆ, ಆ ಟೋಪಿಯನ್ನು ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗುವು ಅಂತ. ಅದು ಹಾಗೆ. ಸೊ ಏನಾಯಿತು, ಅವರಪ್ಪ ಸತ್ತ, ಅವ್ರ ಮಗ ಟೋಪಿ ಮಾರ್ಲಿಕ್ಕೆ ಬಂದ. ಟೋಪಿಗೆ ಮಾರ್ಲಿಕ್ಕೆ ಬಂದವನು ಅದೇ ಥರ ಮರದಡಿಯಲ್ಲಿ ಇಟ್ಟ, ಮಲ್ಕೊಂಡ. ಆ ಎಲ್ಲ ಕೋತಿಗಳು ಬಂದು ಟೋಪಿಗಳನ್ನು ತಗೊಂಡು ಹಾಕ್ಕೊಂಡು ಇವನಿಗೆ ಅವರಪ್ಪ ಹೇಳಿದ್ದು ನೆನಪಿತ್ತಲ್ಲ, ನೋಡ್ತಾನೆ ಎಲ್ಲ ಕೋತಿಗಳು ಟೋಪಿಯನ್ನು ಹಾಕ್ಕೊಂಡಿವೆ, ಇವನು ಆ ಟೋಪಿಯನ್ನು ಅಪ್ಪ ಹೇಳಿದ್ದ ಹಂಗೇನಾದರೂ ಟೋಪಿಯನ್ನು ಹಾಕ್ಕೊಂಡಿದ್ರೆ ನೀನು ನಿನ್ನ ಟೋಪಿಯನ್ನು ಹಾಕ್ಕೊಂಡು ಕೆಳಗೆ ಎಸ್ಬಿಡು, ಅವೆಲ್ಲ ಎಸಿತವೆ ತೊಗೊಂಡೋಗು ಅಂತ ಹೇಳಿ. ಇವನು ಅಪ್ಪ ಹೇಳಿದ ನೆನಪಿತ್ತು, ತಗೊಂಡ ತನ್ನ ತಲೆಯ ಮೇಲಿದ್ದ ಟೋಪಿಯನ್ನು ಬಿಸಾಕಿದ. ಅವನು ಬಿಸಾಕಿದ ತಕ್ಷಣ ಅಷ್ಟು ಕೋತಿಗಳಲ್ಲಿ ಟೋಪಿಗೆ ಸಿಗದೇ ಇರುವಂಥ ಒಂದು ಕೋತಿ ಇತ್ತು, ಅದೇನು ಮಾಡ್ತು ಓಡಿ ಬಂದ ಟೋಪಿ ತಗೊಂಡು ಬೇಕಾಯ್ತು. ಆವಾಗ ಒಂದು ಕೋತಿ ಹೇಳ್ತಂತೆ, ನಿಮ್ಮಪ್ಪ ಹೇಳಿದ, ನಾವು ನಿಮ್ಮಪ್ಪ ಹೇಳಿದ್ದನ್ನು ಮಾಡಿ 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 ದಾರಿ ತಪ್ಪಿದ್ವಿ, ನೀನು ಟೋಪಿ ಎಸೆದ ತಕ್ಷಣ ನಾವು ಮತ್ತೆ ಟೋಪಿ ಆಯ್ಕೆ ಮಾಡ್ಕೊಳಕ್ ಬರಲ್ಲ, ಟೋಪಿ ಎಸೆಯಲ್ಲ, ನಾವು ಬುದ್ಧಿವಂತ, ನಾವು ಬುದ್ಧಿ ಕಲ್ತ್ಕೊಂಡಿದ್ವಿ, ಹೋಗಿ ಟೋಪಿ ಕೊಡಲ್ಲ ಅಂತ ಹೇಳಿ ಕಳಿಸಿದ್ರು. ಅಂದರೆ ತಲೆಮಾರಿಂದ ತಲೆಮಾರಿಗೆ ಬುದ್ಧಿಶಕ್ತಿ ಹೇಗೆ ಬೆಳೀತಾ ಹೋಗ್ತದೆ, ಆಲೋಚನಾ ಕ್ರಮ ಹೇಗಿರ್ತದೆ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ಯುವಕರು ಈ ಕಥೆಗಳನ್ನು ಬೆಳೆಸಿದ್ರು ಅಂತ ನಾನು ಹೇಳ್ತಾ ಇರೋದು. ಅಂದರೆ ನಮ್ಮ ಯುವಶಕ್ತಿಯಲ್ಲಿ ಆಲೋಚನೆ ಮಾಡೋದಿದೆ, ನೈತಿಕ ಶಕ್ತಿ ಇದೆ, ಮತ್ತು ಕಾನ್ಫಿಡೆನ್ಸ್ ಭಾಳ ಇದೆ. ಸೊ ಇದನ್ನು ಬೆಳೆಸಬೇಕು ಎನ್ನುವುದು ರುದ್ರೇಗೌಡರ ಆಶೆ. ಯಾಕೆಂತಂದರೆ ನಾವು ಎಲ್ಲಿಯವರೆಗೆ ಇರ್ತೀವೋ ಅಲ್ಲಿಯವರೆಗೆ ನಮ್ಮ ಕೈಲಾದ ಸೇವೆ ಮಾಡ್ಬೋದು, ಆದರೆ ಮುಂದಿನ ತಲೆಮಾರು ಮುಂದಿನ ಜನಾಂಗಗಳಿಗೆ ನಾವೇನಾದರೂ ಮಾಡಬೇಕು ಅಂತಂದರೆ ಅವರಿಗೆ ಅವರನ್ನು ಟ್ರೈನ್ ಅಪ್ ಮಾಡಬೇಕು, ಅವರನ್ನು ಬೆಳೆಸಬೇಕು, ಅವರನ್ನು ಒಂದು ರೀತಿಯಲ್ಲಿ ಸರಿಯಾದ ದಾರಿ ತೊಗೊಂಡೋಗ್ಬೇಕು ಅನ್ನೋ ಅವ್ರ ಆಶೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಒಬ್ಬ ಉದ್ಯಮಿಯಾಗಿ ರುದ್ರೇಗೌಡರು, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಪರಿಸರ ಪ್ರೇಮಿಯಾಗಿ, ಆಮೇಲೆ ಸಮುದಾಯಗಳ ಬಗ್ಗೆ ಸದಾ ಕಾಲ ಒಳ್ಳೆಯದನ್ನು ಯೋಚನೆ ಮಾಡುವ, ಸಮಾಜ ಸೇವೆ ಮಾಡುವ ಒಬ್ಬ ವ್ಯಕ್ತಿಯಾಗಿ, ಹಲವು ವ್ಯಕ್ತಿತ್ವಗಳು ಏಕರೂಪತೆಯನ್ನು ಪಡೆದುಕೊಂಡಿರುವಂಥ ವ್ಯಕ್ತಿತ್ವ ರುದ್ರೇಗೌಡರು.
ಕೆಲವರು ಒಂದೊಂದೊಂದೊಂದು ಸೇವೆ ಮಾಡ್ತಾ ಹೋಗ್ತಾರೆ, ಆದರೆ ಅವ್ರು ಹಾಗಲ್ಲ. ಯಾವುದು ಈ ಸಮಾಜಕ್ಕೆ ಒಳ್ಳೇದಿದೆಯೋ, ಯಾವುದನ್ನು ಈ ಸಮಾಜಕ್ಕೆ ನಾವು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇದೆಯೋ, ನಾವು ಹುಟ್ಟಿರೋದೇ ಒಳ್ಳೇದು ಮಾಡಲಿಕ್ಕಾಗಿ, ಹಾಗಾಗಿ ನಾವು ಅದನ್ನು ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಅವರೇನು ಆಲೋಚನೆಯನ್ನು ಮಾಡಿದ್ದಾರೋ ಆ ಆಲೋಚನೆ ಮತ್ತು ಅವರ ಸೇವೆ ನಿಜಕ್ಕೂ ಕೂಡ ಅವರಿಗೆ ಒಂದು ದೊಡ್ಡ ಗೌರವವನ್ನು ಸ್ಥಾನಮಾನವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಅವರ ಈ 75 ವರ್ಷಗಳ ಈ ಸೇವೆ ಇದೆಯಲ್ಲ, ಈ ಸೇವೆಯನ್ನು ಈ ಸಮಾಜ ಎಲ್ಲ ಕಾಲಕ್ಕೂ ನೆನಪಿಸ್ಕೊಳ್ತದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಯಾಕೆಂತಂದರೆ ಅದೇ ಸ್ವಭಾವದ ನಮ್ಮ ಹಿರಿಯರಾದ ಬೆನಕಪ್ಪನವರು, ತನ್ನ ಮನೆ ರುದ್ರೇಗೌಡರು, ಆ ಥರದ ಸಾವಿರಾರು ಜನ ಸಮಾಜದ ಬೆಳವಣಿಗೆಗೆ ಹಗಲು ರಾತ್ರಿ ಆಲೋಚನೆಯನ್ನು ಮಾಡ್ತಾರೆ. ಕೇವಲ ಯೋಚನೆ ಅಲ್ಲ, ತನು ಮನ ಮತ್ತು ಧನ ಈ ಮೂರು ಕೂಡ, ತನು ಮನ ಧನ ಈ ಮೂರನ್ನೂ ಕೂಡ ಸಮಾಜ ಸೇವೆಗೆ ಅರ್ಪಿಸಿರೋದಿದೆಯಲ್ಲ, ಅದು ಬಹಳ ದೊಡ್ಡ ಸಂಗತಿ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಒಮ್ಮೆ ಅದೃಷ್ಟ ಅಂತ ಅಂದ್ಕೊಳ್ತೀನಿ, ಇಂಥವರನ್ನು ದೂರ ಇಡುವುದು ದುರಾದೃಷ್ಟ ಅಂತಲೂ ನಾನು ಭಾವಿಸ್ತೀನಿ. ನಾನು ಅವರನ್ನು ಗೌರವಿಸುವವರನ್ನು ನೋಡಿದ್ದೇನೆ, ದೂರ ಇಟ್ಟವರನ್ನೂ ನೋಡಿದ್ದೇನೆ. ದೂರ ಇಟ್ಟವರು ಮತ್ತು ಇಟ್ಟ ಸಮಾಜದ ದುರಾದೃಷ್ಟ ರುದ್ರೇಗೌಡರಂಥವರನ್ನು ನಾವು ದೂರ ಇಡುವಂತಹದ್ದು, ಅದಾಗಬಾರ್ದು. ಅದನ್ನು ಸಮಾಜಗಳು ಬಹಳ ಬೇಗ ತಿದ್ದುಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಇವೆಲ್ಲ ಆಧಾರ ಸ್ತಂಭಗಳು, ಒಂದು ದೊಡ್ಡ ಸಮಾಜದ ಆಧಾರ ಸ್ತಂಭಗಳು. ಈ ಆಧಾರ ಸ್ತಂಭಗಳನ್ನೇ ನಾವು ಒಡೆದು ಹಾಕ್ತೀವಿ, ಆಧಾರ ಸ್ತಂಭಗಳೇನೇ ಬೇಡ ಅಂದರೆ ನಾವು ನಿಲ್ಲುವುದಾದ್ರೆ ಹೇಗೆ? ನಮಗೆ ನಿಲ್ಲಕ್ಕೆ ಕಾಲುಗಳಿವೆ, ನೀವು ಕಾಲುಗಳೇ ನಮಗೆ ಬೇಡ ಅಂದರೆ ನಿಲ್ಲುವುದಾದ್ರೆ ಹೇಗೆ? ಅದಾಗಬಾರ್ದು ಅಂತಕ್ಕಂಥ ಒಂದು ಕಳಕಳಿಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರುದ್ರೇಗೌಡರ, ನಾನು ಅವರು ಅನೇಕ ಸಮಾರಂಭಗಳಿಗೆ ಒಟ್ಟೊಟ್ಟಿಗೆ ಪಾಲ್ಗೊಂಡಿದ್ದೀವಿ, ನಾನು ನೋಡಿದ್ದೇನೆ ರುದ್ರೇಗೌಡರನ್ನ ಹತ್ತಿರದಿಂದ. ರುದ್ರೇಗೌಡರು ಬಹಳ ಸ್ನೇಹಜೀವಿ, ಆಮೇಲೆ ಒಂದು ಸಾರಿ ಒಬ್ಬ ವ್ಯಕ್ತಿಯನ್ನು ನೋಡಿ ನೆನಪಿಟ್ಕೊಳ್ತಾರೆ, ಅವ್ರಿಗೆ ಏನಾದರೂ ಕಷ್ಟ ಆದರೆ ತಕ್ಷಣ ನೆರವಿಗೆ ಬರ್ತಾರೆ. ಈ ಥರದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಸಂಭ್ರಮದ ಆಚರಣೆ ಇದು. ಈ ಆಚರಣೆಯಲ್ಲಿ ಪಾಲ್ಗೊಂಡಂಥ ಎಲ್ಲ